ಕೋವಿಡ್ ಎರಡನೇ ಅಲೆಯ ನಂತರ ಮೂರನೇ ಅಲೆಯ ಬಗ್ಗೆ ಎರಡು ವ್ಯಾಕ್ಸಿನ್ ಡೋಸ್ ಹಾಕಿಸ್ಕೊಂಡು ತಲೆ ಕೆಡಿಸ್ಕೊಳ್ಳದೆ ಜನ ಸುಮ್ಮನೆ ಇದ್ರು. ಆದ್ರೆ ಈಗ ಒಮಿಕ್ರಾನ್ ಪ್ರಕರಣಗಳು ಜನರನ್ನ ಮತ್ತೆ ಸ್ವಲ್ಪ ಗೊಂದಲಕ್ಕೆ ದೂಡ್ತಿವೆ. ಯಾಕಂತಂದ್ರೆ ಈ ಎರಡೂ ಡೋಸ್ ಆಗಿದ್ರು ಸಹ ಒಮಿಕ್ರಾನ್ ದಾಳಿಯನ್ನ ಮಾಡ್ತಾ ಇದೆ. ಇದು ಸಾವು ನೋವನ್ನ ಸಂಭವಿಸುತ್ತೋ ಇಲ್ವೋ ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೆ ಸರ್ಕಾರ ಮಾತ್ರ ಎಚ್ಚರಿಕೆ ಇರುವಂತೆ ಸೂಚನೆಯನ್ನ ಕೊಡ್ತಾ ಇದೆ. ಈ ಮಧ್ಯೆ ಮಧ್ಯಪ್ರದೇಶ ಸರ್ಕಾರ ನೈಟ್ ಕರ್ಫ್ಯೂನ ಜಾರಿ ಮಾಡಿದೆ. ಹಲವು ರಾಜ್ಯಗಳಲ್ಲಿ ಒಮಿಕ್ರಾನ್ ರೂಪಾಂತರಿ ಪ್ರಕರಣಗಳು ಪತ್ತೆ ಆಗಿರುವಂತೆಯೇ ಮಧ್ಯಪ್ರದೇಶ ಸರ್ಕಾರವು ಮುನ್ನೆಚ್ಚರಿಕೆ ಕ್ರಮವಾಗಿ ರಾತ್ರಿ ಕರ್ಫ್ಯೂ ಜಾರಿ ಮಾಡಿದೆ. ಶುಕ್ರವಾರದಿಂದಲೇ ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಮುಂದಿನ ಆದೇಶದವರೆಗೂ ಇದು ಮುಂದುವರಿಯಲಿದೆ ಎಂದು ಗುರುವಾರ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದ್ದಾರೆ. ವಿಶೇಷ ಅಂದ್ರೆ ಈಗಾಗಲೇ 16 ರಾಜ್ಯಗಳಲ್ಲಿ ಒಮಿಕ್ರಾನ್ ವ್ಯಾಪಿಸಿದ್ರು ಮಧ್ಯಪ್ರದೇಶದಲ್ಲಿ ಈವರೆಗೆ ಒಂದೇ ಒಂದು ಒಮಿಕ್ರಾನ್ ಪ್ರಕರಣ ಪತ್ತೆಯಾಗಿಲ್ಲ. ಇನ್ನು ಮತ್ತೊಂದು ಕಡೆ ಉತ್ತರ ಪ್ರದೇಶ ಚುನಾವಣೆ ಕ್ಷಣಗಳನ್ನೇ ಆರಂಭವಾಗಿದೆ. ಈಗಾಗಲೇ ಬಿಜೆಪಿ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಬಿಎಸ್ಪಿ ಎಲ್ಲರೂ ಸಹ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯನ್ನು ಮುಂದೂಡುವ ಬಗ್ಗೆ ಪರಿಗಣಿಸುವಂತೆ ಚುನಾವಣಾ ಆಯೋಗ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲಹಾಬಾದ್ ಹೈಕೋರ್ಟ್ ಸಲಹೆ ನೀಡಿದೆ. ದೇಶಾದ್ಯಂತ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವಂತೆಯೇ ಉಚ್ಚ ನ್ಯಾಯಾಲಯದಿಂದ ಇಂಥದೊಂದು ಸಲಹೆ ಹೊರಬಿದ್ದಿದೆ. ಕೊರೋನಾದ ಮೂರನೇ ಅಲೆಯಿಂದ ಜನರನ್ನ ರಕ್ಷಿಸಬೇಕೆಂದ್ರೆ ಮೊದಲು ದೊಡ್ಡ ಮಟ್ಟದ ಚುನಾವಣಾ ರ್ಯಾಲಿಗಳಿಗೆ ನಿಷೇಧ ಇರಬೇಕು. ರಾಜಕೀಯ ಪಕ್ಷಗಳು ಟಿವಿ ಹಾಗೂ ಪತ್ರಿಕೆಗಳ ಮೂಲಕ ಪ್ರಚಾರ ನಡೆಸಲಿ. ಸಾಧ್ಯವಾದ್ರೆ ಮುಂಬರುವ ಚುನಾವಣೆಗಳನ್ನು ಮುಂದೂಡುವ ಬಗ್ಗೆ ಪರಿಗಣಿಸಲಿ ಎಂದು ಕೋರ್ಟ್ ಹೇಳಿದೆ. ಆದರೆ ಉತ್ತರ ಪ್ರದೇಶ ಚುನಾವಣೆಯನ್ನ ಮುಂದೂಡೋದು ಬಹುತೇಕ ಡೌಟ್. ಯಾಕಂತಂದ್ರೆ ಚುನಾವಣೆಯನ್ನ ನಡೆಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಂತೆ ಕೇಂದ್ರ ಸರ್ಕಾರ ಕಾಣ್ತಾ ಇದೆ, ಚುನಾವಣಾ ಆಯೋಗ ಕಾಣ್ತಾ ಇದೆ. ಆದರೆ ಒಮಿಕ್ರಾನ್ ನಿಂದ ಸಾವು ನೋವು ಯಾವ ಪ್ರಮಾಣದಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದ ನಂತರವೇ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಭರವಸೆಯನ್ನ ನೀಡಿದೆ, ನೀವು ಈ ಒಂದು ಒಮಿಕ್ರಾನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಗತ್ಯವಾದ ಸಲಹೆ ಸಹಕಾರವನ್ನ ನಾವು ಕೊಡ್ತೇವೆ ಅಂತ ಹೇಳಿದೆ. ಆದರೆ ಇದು ಉತ್ತರ ಪ್ರದೇಶಕ್ಕೂ ಅಪ್ಲೈ ಆಗತ್ತ ನನ್ನ ಕಾದು ನೋಡಬೇಕಿದೆ. ಯಾಕಂತಂದ್ರೆ ಈ ಒಂದು ಒಮಿಕ್ರಾನ್ ಅನ್ನ ತಡೆಗಟ್ಟುವ ಉದ್ದೇಶಕ್ಕಿಂತ ಚುನಾವಣೆ ನಡೆಸುವ ಉದ್ದೇಶವನ್ನೇ ಸರ್ಕಾರ ಒಂದಂತೆ ಕಾಣ್ತಿದೆ. ಈ ಮೊದಲು ಉತ್ತರ ಪಶ್ಚಿಮ ಬಂಗಾಳ ಚುನಾವಣಾ ಸಂದರ್ಭದಲ್ಲೂ ಸಹ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ರೂ ಸಹ ಅಂತಿಮ ಹಂತದವರೆಗೂ ಸಹ ಚುನಾವಣಾ ಪ್ರಚಾರಗಳಲ್ಲಿ ಮೋದಿ ಭಾಗಿಯಾಗಿದ್ರು. ಕಡೆ ಎರಡು ಹಂತದ ಪ್ರಚಾರಗಳಲ್ಲಿ ಎಲ್ಲಾ ನಾಯಕರು ಸಹ ಸ್ಕಿಪ್ ಮಾಡಿದ್ರು ಸಹ ಆ ವೇಳೆಗಾಗಲೇ ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡಿತ್ತು. ಈ ಹಿನ್ನೆಲೆ ಈ ಒಂದು ಮೂರನೇ ಅಲೆ ಅಂದ್ರೆ ಒಮಿಕ್ರಾನ್ ಈ ಒಂದು ಸಮಸ್ಯೆನ ತಂದೊಡ್ಡಬಾರದು ಅಂತ ಇದೀಗ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹಾಗೂ ಚುನಾವಣಾ ಆಯೋಗಕ್ಕೆ ಸಲಹೆಯನ್ನ ನೀಡಿದೆ.